हाय फ्रेंड्स, वेलकम बैक टू मई चैनल सविता लाइफ कन्नड ब्लॉग। फ्रेंड्स एल्लरू हेगिद्दीरि? फ्रेंड्स नीवेल्लरू आरामदिरि अंत अंदुकोतीनि, नावु कूड आरामदिवि। इदु सोमवारद वीडियो नोडि फ्रेंड्स। हागेने ई वीडियोन नानु निन्नेने एडिटिंग माडि हाकबेकागित्तु, बट नम्म तिरुपति गाने ब्रदर अवर बर्थडे इरोद्रिंद अवर फोटोस कळिस्तारु। ई वीडियोदोळग फोटो हाकि एडिटिंग माडि आमेले अपलोड माडबेकु अंत अंदुकोंडिद्दे, बट अदागलिल्ल। हागागि संडे वीडियोन निन्ने अपलोड माडिदे फ्रेंड्स। मत्ते नानु इवत्तु वीडियोन इवे एडिटिंग हाकती दिन यह वीडियो निम्ह लेट आगे बरबाद या दिन ना वीडियो मोदी इला वीडियो एडिटिंग अपलोड आगोद हाँ दिन वीडियो हिंदे उलिता अदर फ्रेंड्स एलू नो सपोर्ट वस्त नोड़ वीडियोन सब्सक्रईबी। सोमवार नम मनोरद सूटी इतनी केस हाँ स्वल्प दिवस अंदर इवते सोमवार चंत स्वल्प केस ಹಾಗಾಗಿ ಮುಂಜಲಿಂದ ವಿಡಿಯೋ ಮಾಡೋದಿಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್। ಈಗ ಮತ್ತೆ ಸಂಜಿ ಮಾಡಿ ನೋಡಿ, ಈಗ ಹಬ್ಬ ಹೆಂಗನೋ ಮನೆ ದೇವರು ಸಿದ್ದರಾಮೇಶ್ವರ ಚಂತನೆ ಕೆಲಸನೇ ಇರ್ತೈತಿ, ಬಟ್ ಕರ್ಕೊಂಡು ಹೋಗಂಗಿಲ್ಲ, ನಾವು ಅಷ್ಟೇ ಹೋಗೋಕೂ ಆಗಂಗಿಲ್ಲ। ಸೋ ದೇವರಿಗೆ ಅದು ಹೋಗಮ್ಮನನ್ನ ನಮ್ಮ ಮನೆನವರು ಸಂಜಿ ಮಾಡಿ ದೇವರಿಗೆ ಕರ್ಕೊಂಡು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್। ಅವ್ರಿಗೆ ಮತ್ತೆ ಬೇರೆ ಕಡೆ ಕೆಲಸನೇ ಇತ್ತು, ಕೆಲಸ 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 ಅಂತ ಹೇಳ್ತಿರ್ತಾರೆ ಹಂಗ ನಮ್ಮ ಮನೆನವರು। ನಾನು ಅಂತಿದ್ದೀನಿ ಎಮ್ ಎಲ್ ಎ ಎಂ ಪಿ ಅವರಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಅವರಿಗೆ ಸೂಟಿ ಇರ್ತೈತಿ, ನಿಮಗೆ ಏನು ಅಂತ ಪರಿ ಕೆಲಸ ಅಂತ ಹೇಳಿ ಸಿಟಿಗೆ ಬರ್ತಿದ್ದೀನಿ ಫ್ರೆಂಡ್ಸ್। ಹಾಗೆ ನಾನು ಈಗ ನಾವು ಸಿದ್ದೇಶ್ವರ ಗುಡಿಗೆ ಬಂದಿದ್ದೀವಿ ನೋಡಿರಿ, ರಾತ್ರಿ ಬಂದಿದ್ದೀವಿ। ಈಗ ಹೆಂಗೂ ಜಾತ್ರೆ ಸಂಕ್ರಾಂತಿಗೆ ಇದು ಜಾತ್ರೆ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಗ್ತಿತ್ತು, ಬಟ್ ಏನು ಮಾಡ್ತೀರಿ, ಇದು ಕೊರೋನಾ ಅನ್ನೋದು ಬರೀ ಮನುಷ್ಯರಿಗಷ್ಟೇ ಅಲ್ಲ ದೇವ್ರಿಗೂ ಕೂಡ ನಿರ್ಬಂಧವನ್ನು ಹೇರೋಕತ್ತೈತೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ। ಆದಷ್ಟು 2 ವರ್ಷ ಆಯಿತು ಫ್ರೆಂಡ್ಸ್, ಎಂತಿಂಥ ದೊಡ್ಡ ದೊಡ್ಡ ಹಿಂದಿನ ಕಾಲದಿಂದನೂ ಪಾರಂಪರಿಕವಾಗಿ ಜಾತ್ರೆಗಳು ಉತ್ಸವಗಳು ಹಾಕೊಂತ ಬರ್ತಿದ್ವು, ಬಟ್ ಈ ಕೊರೋನಾದಿಂದ ಎಲ್ಲನೂ ಕೂಡ ಸ್ಟಾಪ್ ಆಗ್ಯಾವ। ಎಂತಿಂಥ ದೊಡ್ಡ ದೊಡ್ಡ ಕುಲಸಂಗಮೇಶ್ವರ ತೇರು ಅದು ಯಾವಾಗೂ ಜಾತ್ರೆ ನಿಂತಿದ್ದೇ ಇಲ್ಲ ಅಂತ ಅಂದ್ರೂ, ಮತ್ತು ಈ ಕೊರೋನಾದಿಂದಾಗಿ ಮತ್ತು ಮಳೆಯ ಒಂದು ಹಾವಳಿಯಿಂದಾಗೂ ಕೂಡ ಎಷ್ಟೆಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳ ಜಾತ್ರೆ ಉತ್ಸವಗಳೆಲ್ಲ ಬಂದಾಗ ಅಂತ ಹೇಳ್ಬೋದು। ಮನುಷ್ಯರಿಗಲ್ಲ ಬರೀ ದೇವರಿಗೂ ಕೂಡ ಇದು ಒಂದು ಕಟಬಂಧನ ಅನ್ನೋ ಹಂಗೆ ಕೊರೋನಾ ಒಮಿಕ್ರೋನ ಇವೆಲ್ಲ ಮಹಾಮಾರಿ ಅಂತ ಕಾಯಿಲೆಗಳು ಬಂದು, ಸೊ ಈಗ ಮನುಷ್ಯನ ಜೀವನನ ಸಾಕಪ್ಪ ಸಾಕು ಅನ್ನೋಷ್ಟು ಅನ್ನೋ ಒಂದು ಮಟ್ಟಿಗೆ ಈಗ ಪರಿಸ್ಥಿತಿ ಬಂದುಬಿಟ್ಟೈತಿ। ಇದು ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಆಗಲಿ, ಮೊದಲಿನ ಒಂದು ಜೀವನ ಎಲ್ಲರೂ ನಡೆಸೋವಾಗಲಿ ಅಂತ ನಾನು ಶ್ರೀ ಸಿದ್ದೇ ರಮೇಶ್ವರನ ಕೇಳ್ಕೊತೀನಿ ಫ್ರೆಂಡ್ಸ್। ರಾತ್ರಿ ಬಂದಿದ್ದೀವಿ ನಾವು, ಈಗ ಜಾತ್ರೆ ಹಾಗಾಗಿ ಎಲ್ಲ ಕಡೆ ಲೈಟಿಂಗೂ ಇತ್ತು ನೋ ಇಲ್ಲಿ ನೋಡ್ರಿ ನಮ್ಮ ಪಿಲ್ಲು ಸ್ನೇಹ, ಇಲ್ಲಿಗ ಕಮ್ಮಿಣ್ದು ಗಾಲಿಗಳು ಅದಾವ, ಹೋದಾಗೊಮ್ಮೆ ಅಲ್ಲಿ ಆಟ ಆಡ್ಕೋತಾನೆ ಇರ್ತಾರೆ ಅವರು। ಸೊ ಯಜಮಾನರು ಮುಂದೆ ಮುಂದೆ ಇದ್ರು, ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಮತ್ತು ಹಿಂದೆ ಹೆಂಗೆ ಸೋಶಲ್ ವಿಡಿಯೋ ತಗೊಂಡು ಹಿಂದೆ ಹೋಗ್ತಾ ಇದ್ದೀನಿ ನೋಡಿರಿ, ಎಲ್ಲ ಈ ರಾತ್ರಿ ಬಂದು ಅಲ್ಲೇ ನೋಡ್ಬೇಕು ಅದೊಂಥರ ಖುಷಿನೇ ಬೇರೆ ಇರ್ತೈತಿ ಅದ್ರಾಗ ಎಲ್ಲ ನಾರ್ಮಲ್ ಇದ್ದಿಂದ್ರೊಳಗೆ ಜಾತ್ರೆ ಅಂತೂ ಎರಡು ಕಣ್ಣು ಸಾಲಂಗಿಲ್ಲ ಆ ರೀತಿ ಆಗ್ತೈತಿ, ಬಟ್ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋ ನಶೀಬ ಇಲ್ಲ ಅಂತಲೇ ಹೇಳ್ಬೋದು ನೋಡಿರಿ। ಯಾಕಂದರೆ ಈಗ ಬಂದೈತಿ ಈ ವರ್ಷನೂ ಕೂಡ ನಂದಿಕೋಲ ಮೆರವಣಿಗೆ ಇಲ್ಲ, ನಂದಿಕೋಲ ಬಗ್ಗೆ ಅದೇ ಒಂದೆರಡು ಮಾತಿನಲ್ಲಿ ಹೇಳೋದಕ್ಕೂ ಆಗಂಗಿಲ್ಲ, ಅದು ನೀವು ವಿಡಿಯೋ ನೋಡ್ಕೊಂಡು ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗ್ತಿತ್ತು, ಬಟ್ ಅದು ನನಗೆ ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಳಿದ್ರೆ ನಂದಿಕೋಲ್ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ। ನಮ್ಮ ಕಡೆ ಭಾಗದವ್ರಿಗೆ ವಿಜಯಪುರ ಈಸಲ್ಲಾಪುರ ಈ ಸೈಡದವ್ರಿಗೆ ಗೊತ್ತಾಗ್ತೈತಿ ನಂದಿಕೋಲಿಂದ ಅಂದ್ರೆ, ಮತ್ತು ಈಗ ಹೊಸ್ದಾಗಿ ನೋಡೋರು ಬೆಂಗಳೂರು ಸೈಡ್ ಅದೆಲ್ಲ ಗೊತ್ತಾಗಂಗಿಲ್ಲ, ಅಂದ್ರೂ ಫೋಟೋಸ್ ಹಾಕಿದ್ದೀನಿ ನೋಡೋಣಂತ ಯಾರ ಕಡೆಯಿಂದಾರ ತೊಗೊಂಡು। ಮತ್ತು ಇಲ್ಲೇ ನೀವು ನೋಡಿರಿ ಮೊನ್ನೆ ಮಮ್ಮಿ ಜೊತೆಗೆ ಬಂದಾಗ ಇವನ್ನೆಲ್ಲ ನಾವು ವಿಡಿಯೋ ಶೇರ್ ಮಾಡಿದ್ದೆ ರಾತ್ರಿ, ಬಟ್ ಈಗ
ಡೇದೊಳಗೆ ಬಂದಿದ್ದೆ, ಈಗ ರಾತ್ರಿ ಬಂದಿದ್ದೀವಿ ನೋಡ್ರಿ ಹಬ್ಬದ ಅಂತೇಳಿ. ಸೋಮವಾರ ಇತ್ತಲ್ಲ, ಹಾಗಾಗಿ ಬಿಲ್ಪತ್ರೆ ಹೂವು ಕಲ್ಸಕ್ರಿ ಮತ್ತು ಅಕ್ಷತೆ ಅದೆಲ್ಲನೂ ಹಾಕಿ ನಮಸ್ಕಾರ ಮಾಡ್ತಾರೆ ರಾತ್ರಿ. ಭಾಳ ಜನ ಬರ್ತಾರೆ ಫ್ರೆಂಡ್ಸ್ ಸೋಮವಾರ ದಿನ, ಯಾಕಂದ್ರೆ ಸಿದ್ಧರಾಮೇಶ್ವರ ಜಾತ್ರೆ ಇರ್ತೈತಲ್ಲ, ಹಾಗಾಗಿ ಭಾಳ ಜನನೇ ಬರ್ತಾರಂತಲೇ ಹೇಳ್ಬೋದು. ನೋಡ್ರಿ ಎಲ್ಲ ಲೈಟಿಂಗ್ ಎಲ್ಲ ಕಡೆ ಮಸ್ತ್ ಅಂದರೆ ಮಸ್ತ್ ಅನ್ಸಕತ್ತಿತ್ತು ಫ್ರೆಂಡ್ಸ. ಇಲ್ಲೊಂದು ಲಿಂಗು ಐತೆ ನೋಡ್ರಿ, ಮೊನ್ನೆ ಶೇರ್ ಮಾಡಿದ್ದಿಲ್ಲ, ಇವತ್ತು ಶೇರ್ ಮಾಡತ್ತೀನಿ ಬರೀ. ಮತ್ತು ಈಗ ಒಳಗೆ ಹೋಗಿ ವಿಡಿಯೋ ತೊಗೊಳೋಣಂತ ಫ್ರೆಂಡ್ಸ್. ಹಾಗೆ ನಾನು ಮೊನ್ನೆ ಎಲ್ಲ ಗುಡಿದು ಎರಡು ಸರಿ ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ಇಲ್ಲಿ ಯೋಗಿನಂತ ಕಟ್ಟೆ ಅಂತೇಳಿ ನೀವು ನೋಡಿರ್ಬೋದು ಮೊನ್ನೆ ವಿಡಿಯೋದೊಳಗೆ. ಯಾರೆಲ್ಲ ನೋಡಿಲ್ಲ ಹಳೆ ವಿಡಿಯೋ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಮಾಡಿ, ನಾವು ಇಲ್ಲಿ ನಾನು ನಮ್ಮ ಯಜಮಾನ್ರು ಕೂತೀವಿ ನೋಡಿ ಫ್ರೆಂಡ್ಸ್, ಸ್ನೇಹಪಿಲ್ಲು ಇಲ್ಲಿ ಆಟ ಆಡಕತ್ತಿದ್ದಾರೆ. ಇನ್ನೇಗೆ ನಾ ಏನು ಹೇಳ್ದೆ ನೋಡಿರಿ, ಯೋಗಿನಂತ ಕಟ್ಟೆ ಅಂತೇಳಿ ಇದೆ ನೋಡಿ ಫ್ರೆಂಡ್ಸ. ನೋಡ್ಲಾರ್ದವರು ಮತ್ತೊಂದು ಸರಿ ನೋಡಿರಿ, ಇಲ್ಲಿ ಜಾತ್ರೆ ಐತಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ಮಂಟಪದನ್ನೆಲ್ಲ ಹೊಡ್ದಾರ ನೋಡಿರಿ. ಇಲ್ಲೇ ಇಲ್ಲಿ ನೋಡಿರಿ ಸೊಲ್ಲಾಪುರ ಶ್ರೀ ಸಿದ್ಧರಾಮೇಶ್ವರವರು ಏನು ಅದಾರ ನೋಡಿರಿ, ಅವರು ಇಲ್ಲೇ ಇದೇ ಜಾಗಿನೊಳಗನ ಈಗ ಕಟ್ಟಿ ಅಂತೇಳಿ ಮ್ಯಾಗ ನೆಲ್ಕೂತಾರೆ ನೋಡಿರಿ. ಇಲ್ಲೇ ಅವರು ಜೀವಂತ ಸಮಾಧಿ ಆಗಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಜಾಸ್ತಿ ಪೂಜೆ ಅದು ಎಲ್ಲ ಹಿಂಗೆ ಇಲ್ಲಿನೂ ಮಾಡ್ತಿರ್ತಾರೆ. ಮುಂದೆ ಗರ್ಭಗುಡಿ ಐತಿ. ಸೊ ಇಲ್ಲಿ ಅವರೇನೋ ಐಕ್ಯ ಆಗಿದ್ದಾರೆ ಮತ್ತು ಜೀವಂತ ಸಮಾಧಿ ತೊಗೊಂಡಿದ್ದಾರೆ ನೋಡಿರಿ. ಇಲ್ಲಿ ಈಗ ಸಂಕ್ರಾಂತಿದೊಳಗೆ ಭಾಳಷ್ಟು ಒಂದು ವಿಶೇಷತೆ ಇರ್ತದೆ ಈ ಜಾಗಿನೊಳಗೆ. ಅದನ್ನೆಲ್ಲ ನಾನು ವಿಡಿಯೋ ತೊಗೋಬೇಕು, ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮಗೆಲ್ಲ ಶೇರ್ ಮಾಡ್ಕೋಬೇಕು ಅಂತಂದ್ರೆ. ಸೊ ಆಗಂಗಿಲ್ಲ, ಯಾಕಂದರೆ ಈಗ ಒಳಗಡೆ ಬಿಡೋಂಗಿಲ್ಲ ಅದಕ್ಕೋಸ್ಕರ. ಇಲ್ಲಿ ನೋಡಿರಿ, ಹಾಂ ಇಲ್ಲಿ ಬಸವಣ್ಣ ಮತ್ತು ಈ ಎರಡು ನಾಗಪ್ಪ ಲಿಂಗು ಲಿಂಗು ದರ್ಶಿಲೆ ಇರುವಂಥ ನಾಗಪ್ಪಗಳನ್ನ ಮ್ಯಾಗ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಏ ಬಗುಸ್ನೇ ದಾಕ ಎಲ್ಲಿ ಸಿಗ್ತವನೀಗ ನಡಿ ಏಯ್ ಚಲ್ತಿದ್ದ ಎಲ್ಲ ಸಿಗ್ತಾರೆ. ಆ ಗುಡಿದೊಳಗೆ ನಮ್ಮ ಪಿಲ್ಲುಗ ಅದು ಎಲ್ಲಿಂದ ಬಂತೋ ಎಲ್ಲಿತ್ತು ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ನಾವು ಮುಂದೆ ನೋಡಿ ಹೊಂಟೀವಿ, ಹಿಂದೆ ಹಂಗೆ ಅದು ಬೆಕ್ಕ ಹಿಡ್ಕೊಂಡು ಬಂದ ಒಟ್ಟ ಬಿಡಲಾಗಿದ್ದ. ಸೊ ನೀವೆಲ್ಲ ಸಮಾಧಾನ ಮಾಡಬೇಕಂದ್ರೆ ನನಗೆ ನಮ್ಮ ಯಜಮಾನರಿಗೆ ಸಾಕು ಸಾಕಾಗೋಯ್ತು. ಹಂಗೆ ನೋಡಿರಿ ಫ್ರೆಂಡ್ಸ್, ನಾವು ದರ್ಶನ ಮಾಡಿ ಹೊರಗಡೆ ಹೋಗಿದ್ವಿ ಮತ್ತು ಆಮೇಲೆ ನಿಮ್ಗೆ ದರ್ಶನ ಮಾಡಿಸಿದ್ರಾಯಿತು ವಿಡಿಯೋದ ಮೂಲಕ ಅಂತೇಳಿ ಮತ್ತೆ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಮತ್ತು ರಿಟರ್ನ್ ಬಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ಕೂಡ ಕುಂತಲ್ಲೇ ನಮ್ಮ ಸೊಲ್ಲಾಪುರ ಶ್ರೀ ಸಿದ್ಧರಾಮೇಶ್ವರ ದೇವರ ಒಂದು ದರ್ಶನವನ್ನು ಮಾಡಿರಿ, ಅವರ ಕೃಪಾಶೀರ್ವಾದಕ್ಕೆ ನೀವು ಕೂಡ ಪಾಲುದಾರರಾಗ್ರಿ ಅಂತೇಳಿ ನಾನು ಕೂಡ ಕೇಳ್ಕೊತೀನಿ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ರಶ್ ಇತ್ತು ನೋಡ್ತಿರ್ಬೋದು ನೀವು, ಕ್ಯೂ ನಿಂತಿದ್ರು ಮಂದಿ ಎಲ್ಲ ದರ್ಶನ ಮಾಡೋದಕ್ಕೆ. ದರ್ಶನ ಮಾಡ್ಕೊಂಡಾದ್ಮ್ಯಾಗ ಎರಡು ಸುತ್ತು ನಾವು ಯಾವಾಗಲೂ ಪ್ರದಕ್ಷಿಣೆ ಹಾಕ್ತೀವಿ. ಹಾಗಾಗಿ ನಾ ಮುಂದಗಡೆ ಬಂದೆ, ನಮ್ಮ ಮನೆಯವರು ಪರಿಚಯದವರು ಯಾರೋ ಭೇಟಿ ಆದರು, ಹಾಗಾಗಿ ಅವ್ರು ಮಾತಾಡ್ಕೊತಾ ಅಲ್ಲಿ ನಿಂತಿದ್ದಾರೆ ನೋಡಿರಿ. ಹಂಗೆ ನೀವು ಜನರನ್ನ ನೋಡ್ತಿರ್ಬೋದು, ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು. ಸೊ ಗದ್ದಲು ಭಾಳ ಇತ್ತು ಅಂತ ಹೇಳ್ಬೋದು ನೋಡಿ. ಎಲ್ಲ ಕಡೆ ಲೈಟಿಂಗ್ ಗಿಡದ ಮೇಲೆ ಅದೆಲ್ಲ ಹಚ್ಚಾರ, ನೋಡೋದಕ್ಕೆ ಭಾಳ ಖುಷಿ ಅಂತ ಅನಿಸ್ತಿತ್ತು. ಇನ್ನೊಂದು, ಸೊ ಕೆಲಸ ಕಡೆ ಹೋಗೋರಿದ್ರು ಅವ್ರು ನಮ್ಮ ಮನೆಯವರು. ಒಂದು ಎರಡು ದಿನ ಆದ್ಮೇಗ ಸೋಮವಾರ ದಿನ ಇಲ್ಲ ಬುಧವಾರ ಗುರುವಾರ ಬಂದ್ ಮಾಡ್ತಾರೆ ಗುಡಿ ಅಂತೇಳಿದ್ರಲ್ಲ, ಅದಕ್ಕೋಸ್ಕರ ಮತ್ತು ನಮ್ಗೆ ಹಬ್ಬನಾಗ ಹೋಗೋದಾಗಲ್ಲ, ಬಂದ್ ಮಾಡಿದ್ರೆ ಮತ್ತು ಮತ್ತು ಹಳೆಯಾಗ್ತೈತಿ ಹೋಗಿ ದರ್ಶನ ಮಾಡಿಲ್ಲ ಅಂತೇಳಿ ಕೇಸಿ. ದಿನಾಲೂ ಹೋಗಲ್ಲ, ಹೋಗೋರು ಹೋಗ್ತಾರೆ ದಿನಾಲೂ ಟೈಮ್ ಇದ್ರೆ ಮತ್ತು ಮಕ್ಕಳದೆಲ್ಲ ಕರ್ಕೊಂಡು ಹೋಗೋರು ಹೋಗ್ತಾರೆ. ಬಟ್ ನಮ್ಗೆ ಹೋಗೋದಕ್ಕಾಗಲ್ಲ ಇಲ್ಲೇ ಇದ್ರೂ ಕೂಡ. ಎಲ್ಲೆಲ್ಲೇ ಯಾರೋ ಬಂದು ದರ್ಶನ ಮಾಡ್ತಾರೆ ಸಿದ್ಧರಾಮನ ಗುಡಿಗೆ ಬಂದು, ನಾವಿಲ್ಲೇ ಇದ್ರೂ ಹೋಗೋದಕ್ಕೆ ಆಗಂಗಿಲ್ಲ ನೋಡಿ ಫ್ರೆಂಡ್ಸ್. ಮತ್ತು ಹಿಂಗೆ ಸೋಮವಾರಕ್ಕೊಮ್ಮೆ ನಮ್ಮ ಮನೆಯವ್ರು ಸುಟ್ಟಿ ಇದ್ದಾಗ ಏನಾದರೂ ಬರ್ತಡೇ ಇಲ್ಲ ನಮ್ಮದು ಆ್ಯನಿವರ್ಸರಿ ಇಷ್ಟಿದ್ರೆ ಅಷ್ಟೇ ನಾವು ಹೋಗ್ತೀವಿ, ಮತ್ತು ಬೇರೆ ಟೈಮ್ದು ಹೋಗಲ್ಲ. ಇಲ್ಲಿ ನೋಡಿರಿ, ಅಲ್ಲಿ ಒಳಗಡೆ ಪೂಜೆ ಏನು ಮಾಡ್ತಾರಲ್ಲ ಅಲ್ಲಿ ನೀರು ಇಲ್ಲಿ ಹೊರಗಡೆ ಈ ರೀತಿಯಾಗಿ ಬರ್ತಾವ.
ನಾವು ಹೊರಗಡೆ ಬಂದಿ ನೋಡಿ ಫ್ರೆಂಡ್ಸ್ ಹೋಗೋತ್ನಾಗ ನಾನು ಇದನ್ನು ವಿಡಿಯೋ ತೊಗೊಳೋದಿಕ್ಕೆ ಆಗಲಿಲ್ಲ ಹಾಗಾಗಿ ರಿಟರ್ನ್ ನಾ ಮನೆಗೆ ಹೋಗೋ ಟೈಮ್ದೊಳಗೆ ನಾವು ವಿಡಿಯೋನ ತೊಗೊಂಡಿದ್ದೆ ನೋಡಿರಿ ಇಲ್ಲಿ ಕಾಯಿ ಕರಪ್ರ ಎಲ್ಲ ಏನು ಬೇಕು ನೋಡಿರಿ ಈ ಬತ್ತಿ ಅರಿಶಿನ ಕುಂಕುಮ ಬಿಲ್ಪತ್ರಿ ಹೂ ಎಲ್ಲನೂ ಮತ್ತೆ ಈಗ ಕೈ ಕಟ್ಕೊಂಡು ದಾರಗಳು ಉಡ್ದಾರ ತೆಳೆಗಳು ಎಲ್ಲನೂ ಇಲ್ಲಿ ಇಟ್ಟಿರ್ತಾರೆ ಮತ್ತು ಈ ಸೋಮವಾರ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ತಿಳುಗಳು ಯಾಕಂದರೆ ಸಂಕ್ರಾಂತಿ ಹಬ್ಬಲ್ಲ ಹಾಗಾಗಿ ಎಲ್ಲನೂ ಇಲ್ಲಿ ಇಟ್ಟಿದ್ರು ಮಕ್ಕಳಿಗೆ ಆಟಿಗೆ ಸಾಮಾನು ಆಗಿರ್ಬೋದು ಮತ್ತು ಹೆಣ್ಮಕ್ಳು ಒಂದು ಸ್ವಲ್ಪ ಬಳೆಗಳು ಕ್ಲಿಪ್ ಯಾಕಂದ್ರೆ ಜಾತ್ರೆ ಆಗಂಗಿಲ್ಲ ಅಂತೇಳಿ ಇಲ್ಲೇ ಗುಡಿ ಮುಂದೆನೇ ಒಂದು ಸ್ವಲ್ಪ ಜನ ಹಚ್ಚಿಯರ್ ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಗಾಗಿ ನಿಮಗೂ ಕೂಡ ಖುಷಿ ಆಗ್ತೈತಿ ನೋಡಿ ಅಂತೇಳಿ ಕೇಸಿ ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿನಿ ಏನು ಅನಿಸಿತ್ತು ಇವತ್ತು ಸಿದ್ಧರಾಮನ ಗುಡಿಗೆ ಬಂದು ವಿಡಿಯೋ ಮಾಡಿದ್ದೀನಿ ಹೆಂಗೆ ಅನಿಸಿತ್ತು ನಿಮ್ಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ ನೀವು ಮನೆಗೆ ಕೂತು ನಾವು ಕೂಡ ಸಿದ್ಧರಾಮೇಶ್ವರ ದೇವರನ್ನ ದರ್ಶನ ತೊಗೊಂಡ್ವಿ ಸವಿತಾ ಸಿಸ್ಟರ್ ಚಾನಲ್ದೊಳಗೆ ಅಂತೇಳಿ ನಿಮಗೂ ಕೂಡ ಅನಿಸಿತ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಇಲ್ಲೇನು ಕಾಣತೈತೆ ನೋಡಿರಿ ಇಲ್ಲೇನೇ ಈಗ ಜಾತ್ರೆ ಇದಾಗೋದು ಅಂತಂದ್ರೆ ಇಲ್ಲೇ ಅಕ್ಕಿ ಕಾಳು ಬೀಳ್ತಾವೆ ಸಿದ್ಧರಾಮೇಶ್ವರ ಒಂದು ಮದುವೆ ಇಲ್ಲೇನೇ ಆಗೋದು ಇದಕ್ಕಿನ್ನೂ ಇನ್ನೂ ಮಾಡ್ತಾರೆ ಭಾಳ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಇಲ್ಲೆಲ್ಲ ಡೆಕೋರೇಷನ್ ಅದು ನೋಡೋಣಂತ ಹೊರಗಿನ ಸೈಡ್ ಆಗುತ್ತೆ ಬಂದು ವಿಡಿಯೋ ಮಾಡ್ಕೊಳೋದಾದ್ರೆ ಮಾಡಿ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಫ್ರೆಂಡ್ಸ್ ಹಂಗೆ ಇಲ್ಲಿ ನೋಡಿರಿ ಇಲ್ಲಿ ಸ್ನೇಹ ಪಿಳ್ಳು ಅವ್ರಿಗೆ ಏನೋ ಬೇಕು ಅಂತೇಳಿ ಮಕ್ಕಳು ಗೊತ್ತಲ್ವಾ ಹೆಂಗೆ ಮಾಡ್ತಾರೆ ಏನಾದರೂ ನೋಡಿದ್ರೆ ರೊಕ್ಕ ಕೊಡ್ರಿ ಅದು ಮನೆಗೆ ಭೀ ಹೋಗಲ್ಲ ಅದು ಇಲ್ಲೇ ಹೊಡಿತದ ನೋಡ್ರಿ ಇದು ದಾಕೋ ಮಲ ದಾಕೋ ಏ ದಾಕೋ ಏ ಪಿಲ್ಲ ದಾಕೋ ಏ ನೋಕೋ ನೋಕೋ ಚಲ ಮನೆ ಕಡೆ ಹೊಂಟಿ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಬರೀ ಸ್ವೆಟ್ರ್ಗಳನ್ನ ಇರ್ತಾವೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹುಟ್ಟಿದ ಮಕ್ಕಳಿಂದ ಹಿಡ್ಕೊಂಡು ಎಷ್ಟು ಸೈಜ್ ಬೇಕಾದ್ರೂ ಇಲ್ಲಿ ಬರೀ ಇಲ್ಲಿ ಬರೀ ನೋಡ್ತಿರ್ಬೋದು ನೀವು ಸ್ವೆಟ್ರ ಜರ್ಕಿನ ಮತ್ತು ಸಾಕ್ಸ್ ಇದೇ ಇರ್ತಾವೆ ಇಲ್ಲಿ ಹಾಗಾಗಿ ಇದನ್ನ ಸ್ವಲ್ಪನೇ ವಿಡಿಯೋ ತೊಗೊಂಡೆ ನಾನು ಸ್ಲೋ ಹೊಡೆಯಕತ್ತಿದ್ರು ನಮ್ಮ ಮನೆಯವರು ಗಾಡಿ ಹಾಗಾಗಿ ಈ ವಿಡಿಯೋನ ತೊಗೊಂಡೆ ನೋಡಿ ಫ್ರೆಂಡ್ಸ್ ನಾನು ಈಗ ಮನೆ ಕಡೆ ಹೊಂಟಿದ್ದೆವು ಹೋಗ್ತಾ ಹಾದಿದೊಳಗೆ ನಮ್ಮ ಸ್ನೇಹ ಮಂಚೂರಿ ಬೇಡಿದ್ಲು ಸೊ ಮಂಚೂರಿ ಬೇಡ ನಮ್ಮ ಮನೆಯವ್ರು ಯಾಕೆ ಹೊಲಕ್ಕೆ ಪರ್ಸಲ್ ಒಯ್ಯಮು ಮತ್ತು ನನಗೂ ಮುಂದೆ ಹೊತ್ತಾಗ್ತೈತೆ ಅನ್ನಕತ್ತಿದ್ರು ಪರ್ಸಲ್ ಒಯ್ದ್ರೆ ಈಗ ಹೋಗೋದ್ರೊಳಗನೆ ಡ್ರೆಸ್ ಅದೆಲ್ಲ ಚೇಂಜ್ ಮಾಡಿ ಆರಿರ್ತೈತಿ ಅದು ರೊಕ್ಕ ಕೊಟ್ಟ ಮತ್ತು ಆರೇ ತಿನ್ಬೇಕನ ಇಲ್ಲೇ ತಿಂದು ಹೋಗೋಮಲ್ಲ ನಿಂದಿರಿ ಅಂತ ಕೇಸಿ ಹೋದ್ವಿ ನಾವು ಇಲ್ಲೆಲ್ಲ ಫಾಸ್ಟ್ ಫುಡ್ಡ ಚೈನೀಸ್ ಐಟಮ್ ಅದೆಲ್ಲ ಚಲೋ ಸಿಗ್ತಾವೆ ಇಲ್ಲೆಲ್ಲ ಮಸ್ತ್ ಇರ್ತಾವೆ ಬಿಸಿ ಬಿಸಿಯಾಗಿ ತಿಂದ್ರೆ ಅದೊಂದು ಮಜ್ಜಾನೇ ಬೇರೆ ಪಾರ್ಸಲ್ ಒಯ್ಯೋದಕ್ಕಿಂತ ಮತ್ತು ಅಲ್ಲಿ ಹೊಂಟಿವಿ ಕಾಲಾಗನಿ ಇದೆ ಮತ್ತೆ ಯಾಕೆ ಪಾರ್ಸಲ್ ತೊಗೊರಿ ಬ್ಯಾಡ ಅಂತೇಳಿ ನಾವೇ ಹೋಗಿ ಅಲ್ಲೇ ಕೂತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ನೋಡಿದ್ರು ಅವರು ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೊಂಟಿದ್ರು ಅವ್ರ ಊಟಕ್ಕೆ ನೀವು ಹೊರಗೆ ಹೋಗ್ತೀರಿ ಮತ್ತು ನಾವು ಇಲ್ಲೇ ಒಂದು ಮಂಚೂರಿ ತಿಂದ್ರೆ ನಮ್ಗೆ ಅಷ್ಟೇ ಸಾಕಾಗ್ತೈತಿ ಜಾಸ್ತಿ ಹಸುನೂ ಇರೋಂಗಿಲ್ಲ ಮನೆಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಇತ್ತು ಇಲ್ಲೇ ಮಂಚೂರಿ ತಿಂದ್ರೆ ಮನೆಯಾಗ ಅನ್ನ ಸಾಂಬಾರು ಊಟ ಮಾಡ್ತೀವಿ ಮತ್ತೇನು ಚಪಾತಿ ಅದೆಲ್ಲ ಮಾಡೋಂಗಿಲ್ಲ ಅಂತ ನಾನು ಇಲ್ಲಿ ಬಂದು ಕೂತೀವಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಪಿಲ್ಲು ನೋಡಿರಿ ಇದನ್ನು ತೊಗೊಂಡನ ಅದೊಂಥರ ಬಬುಲ್ಸ್ ಆತ ನೋಡಿರಿ ಅದು ತೊಗೊಂಡಿದ್ದ ಗುಳ್ ಸಾಬೂನು ಪುಡಿ ಅದೆಲ್ಲ ಹಾಕಿರ್ತಾರೆ ಕಲರ್ ಹಾಕಿರ್ತಾರೆ ಇಬ್ಬರು ಒಂದೊಂದು ತೊಗೊಂಡ್ರು ಅದೇ ತೋರಿಸು ಅಂತ ಹೇಳಕತ್ತಿದ್ನಿ ಅವ ಅರ್ಧಂಬರ್ಧ ಮಾತಾಡತ್ತಿದ್ದ ಭಾಳ ರಶ್ ಇತ್ತಲ್ಲ ಹಂಗಾಗಿ ನೀವು ಆವಾಜ್ ಮ್ಯೂಟ್ ಮಾಡಬೇಕಾಯ್ತು ನೋಡಿ ಫ್ರೆಂಡ್ಸ್ ಸೊ ಕೂತಾರೆ ನೋಡಿರಿ ಸ್ನೇಹ ನಮ್ಮ ಮನೆಯವರು Thank you.
ಮಂಚೂರಿ ತೊಗೊಂಡಿದ್ದೆ ನೋಡಿ ಫ್ರೆಂಡ್ಸ, ನಮ್ಮ ಸ್ನೇಹನು ತಿನ್ನಕರೆಗತ್ತಳ ಬರೀ ಮಂಚೂರಿ ತಿನ್ನೋಣಂತ. ಯಾರಿಗೆಲ್ಲ ಮಂಚೂರಿ ಇಷ್ಟ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಾನು ಸ್ನೇಹ 1/2 ಮಂಚೂರಿ ತೊಗೊಂಡ್ವಿ, ಅದರೊಳಗನ ಪಿಲ್ಲಿನ ಜೊತೆಗೆ ಶೇರ್ ಮಾಡ್ಕೊಂಡು. ಸೊ ನಮ್ಮ ಮನೆಯವರು ಹೊರಗಡೆ ಹುಟ್ಟಕ್ಕೆ ಹೋದ್ರಿದ್ರಲ್ಲ, ಹಾಗಾಗಿ ಅವರೇನೂ ತಿನ್ನಲಿಲ್ಲ, ಮತ್ತು ಇಲ್ಲೇ ತಿಂದೋದ್ರೆ ಅಲ್ಲೇನು ತಿನ್ನಲಿ ಅಂತೇಳಿ ಕೇಸಿ, ಹಾಗಾಗಿ ಲಾಸ್ಟಿಗೆ ನಾವು ಕೂಡ 1/2 ಸೂಪ್ ತೊಗೊಂಡ್ವಿ. ಬಟ್ ಸ್ನೇಹ ಟೇಸ್ಟ್ ನೋಡಿ ಪಪ್ಪ ಅನ್ನತ್ತಿದ್ಲು, ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ನೋಡತ್ತಿದ್ರು ನಮ್ಮ ಮನೆಯವರು. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ, ಇಲ್ಲಿವರೆಗೂ ನಮ್ಮ ವಿಡಿಯೋ ಹೆಂಗಿತ್ತು ಇವತ್ತಿನ ಬ್ಲಾಗ್ ಅಂತೇಳಿ. ಎಲ್ಲರಿಗೂ ಇದು ಇಷ್ಟ ಆಯಿತು, ಔಟಿಂಗ್ ಹೋದಾಗ ವಿಡಿಯೋ ಮಾಡಿರಿ ಸಿಸ್ಟರ್ ಅಂತ ಕೇಳ್ತಿದ್ರಿ. ಇವತ್ತು ಔಟ್ಸೈಡ್ ವಿಡಿಯೋ ಮಾಡೀನಿ, ಹೆಂಗೆ ಅನಿಸಿತು ಏನು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ. ಮತ್ತು ನಾಳೆ ಸಿಗೋಣ, ಬಾಯ್.